ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸರ್ ನೀವು ಡೈರೆಕ್ಟ್ ವಿಷಯಕ್ಕೆ ಬರೋಣ. ನೆನ್ನೆ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇತ್ತು. ಹ್ಯಾಟ್ರಿಕ್ ಸೋಲು ಆ್ಯಂಡ್ ಕಂಟಿನ್ಯೂಸ್ ಆಗಿ ನಾಲ್ಕು ಮ್ಯಾಚ್ ಗೆದ್ದು ಟಾಪ್ ಇರುವಂಥದ್ದು ಆರ್ ಆರ್. ಇವಾಗ ಒಂದು ಒಳ್ಳೆ ಗೇಮ್ ಆಡ್ತಾರೆ ಅಂತಲೇ ಹೇಳ್ಬೋದು. ಒಂದು ಟೀಮ್ ಎಫರ್ಟ್ ಎದ್ದು ಕಾಣಿಸಿದೆ ಆರ್ ಆರ್ ಅಲ್ಲಿ. ಅದೇ ನಮ್ಮ ಆರ್ ಸಿ ಬಿ ಅಂತ ಬಂದರೆ ನಮ್ಮ ಕಿಂಗ್ ಕೊಹ್ಲಿ ಬಿಟ್ಟರೆ ಇನ್ನು ಯಾವನ ಮಗನೂ ಆಡ್ತಾ ಇಲ್ಲ ಗುರು. ಅಯ್ಯೋ, ಇದೊಂದು ಟೀಮ್ ಗೇಮ್ ಗುರು. 12 ಜನ ಆಡ್ಬೇಕಾದಂಥ ಒಂದು ಗೇಮ್ನ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಗೊಂಡ್ರೆ 12 ಜನ ಆಡೋದನ್ನ ಒಬ್ಬ ವ್ಯಕ್ತಿನೇ ಆಡಿ ಗೆಲ್ಲಿಸ್ಬೇಕು ಅಂದರೆ ಹೆಂಗಾಗತ್ತೆ? ಪ್ರತಿ ಸಲ ಆ ವ್ಯಕ್ತಿನೇ ಬರಬೇಕು, ಆ ರನ್ನೇ ಹೊಡಿಬೇಕು, ಆ ವ್ಯಕ್ತಿನೇ ಕ್ಯಾಚ್ ಇಡಬೇಕು, ಆ ವ್ಯಕ್ತಿನೇ ಪರ್ಫಾರ್ಮ್ ಮಾಡಬೇಕು, ಇಲ್ಲಾಂದ್ರೆ ಏನೂ ಆಗಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಈ ಕಡೆ ಡಿಫೆಂಡೂ ಮಾಡೋಕ್ಕಾಗ್ತಿಲ್ಲ, ಆ ಕಡೆ ಟಾರ್ಗೆಟ್ನ ಚೇಸೂ ಮಾಡೋಕ್ಕೂ ಆಗ್ತಿಲ್ಲ. ಆ ಥರ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಂಥ ಖರಾಬ್ ಸಿಚುವೇಶನ್ ಇದೆ ಆರ್ ಸಿ ಬಿ ಅಂತ. ಇದಕ್ಕೆ ಮೇನ್ ಕಾರಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗುರು, ಬೇರೆ ಏನೂ ಅಲ್ಲ. ನಿನ್ನೆ ಅವರೆಲ್ಲ ತಗೊಂಡಂಥ ನಿರ್ಧಾರಗಳು ನೋಡ್ತಾರೆ, ಏನು ಮಾಡ್ತಾರೆ ಗುರು? ಫ್ಯಾನ್ಸ್ಗಳಿಗೆ ಅರ್ಥ ಆಗ್ತಿರೋಂಥ ವಿಷಯಗಳು ಕೂಡ ಇವ್ರಿಗೆ ಅರ್ಥ ಆಗ್ತಿಲ್ವಾ ಅಂತ ಅನಿಸುತ್ತೆ. ನಿನ್ನೆ ಮ್ಯಾಚ್ನ ನೋಡಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾವಾಗ ಒಂದು ಟೀಮು ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಲ್ವೋ, ಯಾವಾಗ ಒಬ್ಬ ಪ್ಲೇಯರ್ ಅಗ್ರೆಸಿವ್ ಆಗಿ ಹೋಗಲ್ವೋ ಅವಾಗ ಸೋಲು ಗ್ಯಾರಂಟಿ ಅನ್ನುವಂಥದ್ದು. ಈಗ ನೀವು ಸಿ ಎಸ್ ಕೆ ನೋಡಿ, SRH ನೋಡಿ, KKR ನೋಡಿ, ಇವರೆಲ್ಲ ಪವರ್ ಪ್ಲೇನ ಸಾಲ ಯೂಸ್ ಮಾಡ್ಕೋತಾರೆ, 80, 86, 100ಗೆಲ್ಲ ಹೋಗ್ತದೆ. ಓಕೆನಾ? ಸೊ ಪವರ್ ಪ್ಲೇ ತುಂಬ ಕ್ರೂಷಿಯಲ್ ಆಗ್ತದೆ. ಓಕೆನಾ? ಒಬ್ಬ ಪ್ಲೇಯರ್ ಅಗ್ರೆಸಿವ್ ಆಗಿ ಇರಲೇಬೇಕು. ನಮ್ಮಲ್ಲಿ ಹಂಗಲ್ಲ ಗುರು. ಪಾಪ ಕಿಂಗ್ ಕೊಹ್ಲಿ ನಿನ್ನೆ ನೀವು ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಆಡ್ತಿರು. ಫಾಫು 19 ಬಾಲ್ಗೆ 19, 20 ರನ್ ಹೊಡ್ಕೊ ಕೂತಿದ್ದಾರೆ. ಆ ರೀತಿ ಆದರೆ ಹೆಂಗೆ? ಅದಾದ್ಮೇಲೆ ಬಂದು ಏನೋ ದೊಡ್ಡ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ, ಅದೂ ಇಲ್ಲ. ಕಿಂಗ್ ಕೊಹ್ಲಿ ಥರ ಅವ್ರು ಹೊಡೆದ್ಬಿಟ್ಟಿದ್ರೆ ಮ್ಯಾಚ್ ಇನ್ನೊಂದು ಎಷ್ಟು ಜಾಸ್ತಿ ಆಗ್ತಿತ್ತು. ಆ ರೀತಿ ಕೆಲಸನೂ ಫಾಫ್ ಮಾಡ್ತಿಲ್ಲ. ಕಾರಣ ಇಷ್ಟೇ, ಅವರು ಫಾರ್ಮಲ್ಲಿ ಇಲ್ಲ. ಇದಾದ ಮೇಲೆ ಮ್ಯಾಕ್ಸ್ವೆಲ್ 3 ಸೀಸನ್ ನಮ್ಗೆ ಸಖತ್ತ ಮಾಡ್ಕೊಡ್ತಾರೆ, ಅದು ಎರಡನೇ ಅನುಮಾನನೇ ಇಲ್ಲ. ಆದರೆ ಈ ಸೀಸನ್ ಫಾರ್ಮಲ್ಲಿ ಇಲ್ಲ. ಬೇರೆ ಎಲ್ಲ ಟೀಮಲ್ಲೂ ಕೂಡ ಯಾವುದೋ ಒಬ್ಬ ವ್ಯಕ್ತಿ ಫಾರ್ಮಲ್ಲಿ ಇಲ್ಲ ಅಥವಾ ಇವ್ರಿಗಿಂತ ಬೇರೆಯವ್ರು ಬೆಟರ್ ಮಾಡ್ತಿದ್ರೆ ಅಂದರೆ ಆ ವ್ಯಕ್ತಿ ಎಷ್ಟೇ ರೆಪ್ಯುಟೇಷನ್ ಇಟ್ಕೊಂಡ್ರು ಕೂಡ ಆ ವ್ಯಕ್ತಿನ ಕುಣಿಸಿ ಬೇರೆ ವ್ಯಕ್ತಿನ ಆಡಿಸ್ತಾರೆ. ಮನೀಶ್ ಪಾಂಡೆನ ಕುಣಿಸ್ಬಿಟ್ಟು ಕೇಕಿರೋರು ಒಬ್ಬ ಯಂಗ್ಸ್ಟರ್ನ ಕೊಡ್ತಾ ಇದ್ದಾರೆ, ಆ ವ್ಯಕ್ತಿ ನೋಡೋಕೆ ಕೆಚ್ಚಿತಾ ಕೂತಿದ್ದಾರೆ. ಸೊ ಆದರೆ ನಮ್ಮಲ್ಲಿ ಹಂಗಲ್ಲ, ಇವ್ರಿಗೆ ರೆಪ್ಯುಟೇಷನ್ ಪಾಯಿಂಟು ಅಲ್ಲಿ ಎಲ್ಲ ಸ್ಟಾರ್ ಪ್ಲೇಯರ್ ಇರಬೇಕು, ಅವ್ರು ಆಡಲಿ ಬಿಡಲಿ ಇವ್ರಿಗೆ ದುಡ್ಡು ಬೇಕಲ್ಲ ಅವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ. ಸೊ ಆ ಕೆಲಸಗಳು ಮಾಡಿರುವಂಥದ್ದು ಮ್ಯಾಕ್ಸ್ವೆಲ್ ಫಾರ್ಮಲ್ಲಿ ಇಲ್ಲ, ಆ ವ್ಯಕ್ತಿ ಆಡ್ತಿಲ್ಲ. ಸೊ ಇದಾದ ಮೇಲೆ ಗ್ರೀನ್ 17.5 ಕೋಟಿ ಕೊಟ್ಟು ತಗೊಂಡ್ರೆ ವ್ಯಕ್ತಿನ, ಅದರಿಂದ 3 ಟೀಮ್ಗೆ ಎಫರ್ಟ್ ಆಯ್ತು ಗುರು. ಮಾಡಿದ ಒಂದು ಕೆಲಸದಿಂದ ಆರ್ ಸಿ ಬಿಗೆ ಎಡ್ವರ್ಟ್ ಆಯಿತು, ಆ್ಯಂಡ್ GT ಗೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ಗೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಗ್ರೀನ್ ಅಂತೂ ಬೌಲಿಂಗಲ್ಲಿ ಸಿಕ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಬ್ಯಾಟಿಂಗಿಂದ ಸಿಕ್ಸ್ಗಳು ಬರ್ತಾ ಇಲ್ಲ. ಅದೇನಕ್ಕೆ ಆ ವ್ಯಕ್ತಿ ಅಷ್ಟು ಫಾರ್ಮಲ್ ಕಾಣಿಸಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇಲ್ಲೂ ಒಂದು ವಿಷಯ ಹೇಳ್ತೀನಿ, ಯಾವುದೇ ಪ್ಲೇಯರ್ಗೆ ಒಂದು ಸ್ಪೆಸಿಫಿಕ್ನ ರೋಲ್ನ ಪ್ಲೇ ಈ ರೋಲಲ್ಲಿ ಇರ್ತೀರಪ್ಪ ನೀವು, ಇಲ್ಲಿ ನಿಮ್ಗೆ ಕೆಲಸ ಹಿಂಗಿದೆ ಅಂತ ಹೇಳಿಲ್ಲ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಆಡೋಕ್ಕಾಗಲ್ಲ. ಇಲ್ಲಿ ಆಗ್ತಿರೋದು ಅದೇ ಕೆಲಸ. ಮ್ಯಾಕ್ಸ್ವೆಲ್ನ ನಂಬರ್ 3 ಕಳಿಸ್ತಾರೆ ನಿನ್ನೆ, ಆಮೇಲೆ ಯಾರೋ ಸೌರವ್ ಅಂತ ಪಾಪ ಹೊಸ್ದಾಗಿ ಆಡ್ತಿರೋ ಮ್ಯಾಚ್ನ ನಿನ್ನೆ ಫಸ್ಟ್ ಆಡ್ತಿರೋಂಥ ವ್ಯಕ್ತಿನ ಫಸ್ಟ್ ಕಳಿಸ್ತಾರೆ, 14th ಓವರ್ ಅನ್ಕೋತೀನಿ ಮೇ ಬಿ. ಅದಾದ್ಮೇಲೆ ಗ್ರೀನ್ ಬರ್ತಾರೆ, ರಜತ್ ಪಟ್ಟಿದ್ದಾರೆ ಇಲ್ಲಕ್ಕೆ ಇಲ್ಲ, ರಜತ್ ಪಟ್ಟಿದ್ದಾರೆ ಒಂದಿನ 3 ಆಡ್ತಾರೆ, ಆಮೇಲೆ 4 ಆಮೇಲೆ 5 ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ತಾ ಇದ್ರೆ ಆ ವ್ಯಕ್ತಿಗೂ ಕೂಡ ಗೊತ್ತಾಗಲ್ಲ, ಪ್ಲೇಯರ್ಗೂ ಕೂಡ ಯಾವ್ದ್ರಲ್ಲಿ ಏನು ಪರ್ಫಾರ್ಮ್ ಮಾಡಬೇಕು ಹೆಂಗೆ ಆಡಬೇಕು ಅನ್ನೋ ಮೈಂಡ್ ಸೆಟ್ ಗೊತ್ತಾಗಲ್ಲ. ಅದೇ ಆಗ್ತಿರುವಂಥದ್ದು ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. ಒಂದು ಸ್ಪೆಸಿಫಿಕ್ ರೋಲ್ನ ಕೊಡಬೇಕು. ಮ್ಯಾಕ್ಸ್ವೆಲ್ಗೆ ಓ ಸೀಸನ್ ಎಲ್ಲ ಕೊಟ್ಟಿದ್ದಂಗೆ ನಂಬರ್ 4 ಅಲ್ಲಿ ಏನಾರಾಗಲಿ ನಂಬರ್ 4, DK ಹೆಂಗೆ Death 4 ಅಲ್ಲಿ ಇದೆಲ್ಲ ಈ ಸೀಸನ್ ಆಗ್ತಿದೆ ಕರೆಕ್ಟಾಗಿ, ಖಂಡಿತವಾಗ್ಲೂ ಆಗ್ತಿಲ್ಲ. ಅದೇ ಎಡ್ವರ್ಟ್ ಕೊಡ್ತಿರೋವಂಥದ್ದು. ಇವ್ರು ತಗೊಳ್ಳುವಂಥ ಚಿಕ್ಕ ಚಿಕ್ಕ ನಿರ್ಧಾರಗಳೇ ದೊಡ್ಡ ಮೇನ್ ಇಂಪ್ಯಾಕ್ಟ್ ಬೀಳ್ತಾ ಇದೆ ನಮ್ಮ ಟೀಮ್ಗೆ. ಆ್ಯಂಡ್ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಿ, ನಿನ್ನೆ ಎಷ್ಟು ತಪ್ಪುಗಳು ಮಾಡ್ತಿದ್ದಾರೆ ಅಂದರೆ, ಯಪ್ಪ ಕಿಂಗ್ ಕೊಹ್ಲಿ ಬಿಟ್ಟರೆ ಇನ್ನು ಯಾರು ರನ್ ಬರ್ತಿಲ್ಲ ಅನ್ನೋದು ಒಂದು ಕಡೆ, ಆದರೆ ಇವ್ರು ಕಳಿಸ್ತಿರೋಂಥ ಪ್ಲೇಯರ್ಗಳೆಲ್ಲ ಉಲ್ಟಾ ಪಾಠ ಹೆಂಗೆ ಬೇಕಂಗೆ ಅವರೆಲ್ಲ ಕುಟ್ಟ ಆಡ್ತಿದ್ದಾರೆ. ನೆನ್ನೆ ನೀವು ಅಬ್ಸರ್ವ್ ಮಾಡಿ, 14, 15 ಓವರ್ ಎಲ್ಲ ಆದಮೇಲೆ ಸೌರವ್ ಒಂದು 6 ಹೊಡಿತಾರೆ ಅಶ್ವಿನ್ ಬಿಟ್ಟರೆ ಏನು ಆಡೋಕೆ ಹೋಗಲ್ಲ, ಅವ್ನು ಔಟ್ ಆಗ್ತಾರೆ. ನಾನು ಅನ್ನೋದು ಈ ಸೌರವ್ ಅವ್ರನ್ನ ಕರ್ಕೊಬರೋಂಥ ಕರ್ಕೊಬಂದಿದ್ದೇನಕ್ಕೆ, ನಾನು ಅಂದ್ಕೊಂಡೆ ಮಹಿಪಾಲ್ ಬುಮ್ರಾವ್ರನ್ನ ಕರ್ಕೊಬರ್ತಾರೆ ಅಂತ. ಕಾರಣ ಅಷ್ಟೇ, ಆ ವ್ಯಕ್ತಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಆಲ್ರೆಡಿ 2 ಮ್ಯಾಚ್ 3 ಮ್ಯಾಚಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದಾರೆ. 11 ಬಾಲ್ 30, 30 ಎಲ್ಲ ಹೊಡ್ಕೊ ಕೂತಿದ್ದಾರೆ ವ್ಯಕ್ತಿ. ಆ ವ್ಯಕ್ತಿನ ಪ್ಲೇಯಿಂಗ್ ಲೆವೆಲ್ನೇ ಇಲ್ಲ, ನೀವು ಕರ್ಕೊಬಂದಿರೋ ಸೌರವ್. ಆ ವ್ಯಕ್ತಿನ ಏನು ಕರ್ಕೊಬಂದಿದ್ದಾರೆ, ನೆಟ್ಟಲ್ಲಿ ಸಕದ ಸಿಕ್ಸ್ಗಳು ಗುಮ್ತಾ ಇದ್ದಾರೆ, ಸಕದ ಸ್ಟ್ರೈಕ್ ಪಡ್ತಾರೆ ಅಂತ. ನೆಟ್ಟಲ್ಲಿ ಆಡೋದಕ್ಕೂ ಮ್ಯಾಚಲ್ಲಿ ಆಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಅದ್ರಲ್ಲಿ ಪ್ರೂವ್ ಮಾಡಿರೋದು ಯಾರು? ಲುಮ್ರವ್ರು. ಅಲ್ಲಿ ಮಹಿಪಾಲ್ ಲುಮ್ರವ್ರನ್ನ ಬಿಟ್ಬಿಟ್ಟು ಇವ್ರನ್ನ ಆಡ್ಸಾರೆ, ಏನು ಆಡ್ತಾ ಇದೆ ಇದೊಂದಾ? DK ನಿನ್ನೆ ನೀವು ಅಬ್ಸರ್ವ್ ಮಾಡಿ, DK ಬರೋ ಟೈಮ್ ಏನು? ಡೆತ್ ಓವರು. ನಿನ್ನ 15, 16, 16 ಓವರಲ್ಲಿ DK ಬರೋಂಥ ಚಾನ್ಸ್ ಇತ್ತು. ಅಲ್ಲಿ ಕಳಿಸುವಂಥದ್ದು ಗ್ರೀನ್ನ, 6 ಬಾಲ್ಗೆ 5 ಹೊಡಿತಾನೆ ವ್ಯಕ್ತಿ. ನಿಮ್ಗೆ ಗೊತ್ತಿರೋ ಹಾಗೆ 8 ಬಾಲ್ಗೆ 20, 25 ರನ್ ನೋಡಿರೋದು ಯಾರು? DK ಪ್ರೀವಿಯಸ್ ಮ್ಯಾಚ್ಗಳಲ್ಲೆಲ್ಲ. ಸೊ ಈ ವ್ಯಕ್ತಿನ ಕೂಡಿಸ್ಬಿಟ್ಟು ಈ ವ್ಯಕ್ತಿಗಳು ಕರ್ಕೊಬರೋದು ಗ್ರೀನ್ನ. ಹಿಂಗೆ ಅಂತ ನಂಗೆ ದೇವ್ರಾಣೆ ಅರ್ಥ ಆಗ್ಲಿ, ಏನು ಲದ್ದಿ ಇಟ್ಕೊಂಡಾರ ಫ್ಯಾನ್ಸ್ಗಳಿಗೆ ಅಥವಾ ಹೊರಡೆ ಜನಕ್ಕೆ ಅರ್ಥ ಆಗ್ತಿರೋದು ಇವ್ರಿಗೆ ಅರ್ಥ ಆಗ್ತಿಲ್ಲ ಅವರು ಅಂತ ಅನ್ಸಿದೆ. ಆ್ಯಂಡ್ ಇದಾದ್ಮೇಲೆ ಈಗ ಮ್ಯಾಕ್ಸ್ವೆಲ್ ಫಾರ್ಮ್ ಇಲ್ಲ, ಬೇರೆ ಪ್ಲೇಯರ್ ಇಲ್ವಾ? ಮ್ಯಾಕ್ಸ್ವೆಲ್ಗೋಸ್ಕರನೇ ನಿಮ್ಗೆ ಏನಂತಾರೆ, ಬೇರೆ ಪ್ಲೇಯರ್ನ ಇಟ್ಕೊಂಡಿರೋದು, ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೊಂಡಿರೋದು ಯಾರನ್ನ? ವಿಲ್ ಜಾಕ್ಸ್ನ.
ಮ್ಯಾಕ್ಸ್ವೆಲ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅದು ಈಸಿಯಾಗಿ ಗೊತ್ತಾಗ್ತದೆ. ಸ್ವಿಂಗ್ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ತುಂಬಾ ಈಸಿಯಾಗಿ ಆ ವ್ಯಕ್ತಿ ವಿಲ್ ಜಾಕ್ಸ್ ನ ಕರ್ಕೊಬರ್ಬೇಕು, ಕರ್ಕೊಬಂದು ಚಾನ್ಸ್ ಕೊಟ್ರೆ ಆ ವ್ಯಕ್ತಿ ಪರ್ಫಾರ್ಮ್ ಮಾಡೋದು ನೋಡ್ಬೋದು ನಾವು. ಬಿಕಾಸ್ ಎಲ್ಲಾ ಬೇರೆ ಬೇರೆ ಲೀಗ್ ಹೋಗಿ ಪರ್ಫಾರ್ಮ್ ಮಾಡಿದಾರೆ, ಆ ವ್ಯಕ್ತಿ ಸ್ಟ್ರೈಕಿಂಗ್ ನೋಡ್ಬಿಟ್ರೆ ಭಯ ಆಗುತ್ತೆ, ಆ ಲೆವೆಲ್ ಗುಮ್ತಾ ಇದಾರೆ. ಅದನ್ನ ಮಾಡಿದಂತೆ ಮ್ಯಾಕ್ಸ್ವೆಲ್ ನಮ್ಮ ಕೈ ಇಟ್ಕೊಂಡು ಈ ಕೆಲಸ ಮಾಡಿರುವಂಥದ್ದು. ಬೇರೆ ಟೀಮ್ಗೂ ನಮ್ಮ ಟೀಮ್ಗೆ ಇದೇ ಡಿಫ್ರೆನ್ಸ್ ಇರುವಂಥದ್ದು. ಇಲ್ಲಿ ಯಂಗ್ಸ್ಟರ್ಸ್ಗಳನ್ನ ಅಥವಾ ಹೊಸಬ್ರಿಗೆ ಚಾನ್ಸ್ಗಳನ್ನ ಕೊಡೋಂಥದ್ದು ಕಡಿಮೆ. ಇವ್ರಿಗೆ ಬೇಕಾಗಿರುವಂಥದ್ದು ಆ ಅಡ್ವರ್ಟೈಸ್ಮೆಂಟ್ಗಳದ್ದು ದುಡ್ಡು, ಮತ್ತೆ ಇಲ್ಲಿ ಒಂದು ರೆಪ್ಯುಟೇಷನ್ ಇಟ್ಕೊಂಡ್ಬಂದಿರ್ತಾರೆ ಆ ವ್ಯಕ್ತಿಗಳು ಆಡಲೇಬೇಕು ಅವ್ರಿಗೋಸ್ಕರ ಬರ್ತಾರೆ ಅನ್ನೋಂಥದ್ದು, ಇದನ್ನ ಇಟ್ಕೊಂಡು ಕೂತಿರೋದಕ್ಕೆ ಈ ಥರ ಕೆಲಸಗಳಾಗ್ತಿರುವಂಥದ್ದು. ಆ್ಯಂಡ್ ನೆನ್ನೆ ನೀವು ಅಬ್ಸರ್ವ್ ಮಾಡಿ, ನಮ್ಮ ಅಭಿಷೇಕ್ ವಿಜಯ್ಗೆ ಜಾಗ ಇಲ್ಲ, ಯಾರೊಬ್ಬ ಬೌಲರ್ನ ತಗೊಬಂದ್ರು ಶರ್ಮಾ ಅಂತ ಯಾರು, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಇವ್ರು ಮಾಡಿರೋಂಥ ಎಡವಟ್ಗಳು. ಮಯಕ್ ಡಾಗರ್ ಆ ವ್ಯಕ್ತಿ ನೋಡ್ರೆ ಆ ಥರ ನೋಡ್ಸ್ಕೊತಿದ್ದಾರೆ, ನೆನ್ನೆ ಶರ್ಮನ್ ಕರ್ಕೊಬಂದ್ರು ಆ ಪಿಚ್ಚಲ್ಲಿ, ಸೊ ಏನೋ ಹೆಲ್ಪ್ ಆಗುತ್ತೆ ಅಂತ ತಗೊಬಂದ್ರು ಅದು ಎಡವಟ್ ಆಯಿತು. ನನಗೆ ಅರ್ಥ ಆಗಿರೋ ವಿಷಯ ಏನಂದ್ರೆ, ಮಹಿಪಾಲ್ ಲುಮ್ರವರು ಅಷ್ಟು ಚೆನ್ನಾಗಿ ಆಡ್ತಿರುವಂಥ ಪ್ಲೇಯರ್, ನಿಮಗೋಸ್ಕರ ಸಖತ್ತಾಗಿ ಮಾಡ್ಕೊಂಡಿರುವಂಥ ಪ್ರೂವ್ ಮಾಡಿರುವಂಥ ಪ್ಲೇಯರು ಪ್ಲೇಯಿಂಗ್ ಲೆವೆಲ್ ಇಲ್ಲ. ಇದಾದ ಮೇಲೆ ವೈಶಾಖ್ ವಿಜಯ್ ನಮ್ಮ ಕನ್ನಡಿಗ, ಆ ವ್ಯಕ್ತಿ ನಿಮಗೆ ಅವತ್ತು ಎಲ್ಲರೂ ಕೆಚ್ಚಿಸ್ಕೋತಿರ್ಬೇಕಾದ್ರೆ 12 ಬಾಲ್ಗೆ 40 ಹೊಡ್ಸ್ಕೋತಿರ್ಬೇಕಾದ್ರೆ ಈ ವ್ಯಕ್ತಿ ಬಂದ್ಬಿಟ್ಟು 24 ಬಾಲ್ಗೆ 23 ರನ್ ಕೊಟ್ಟು ಒಂದು ವಿಕೆಟ್ ಗೆಲ್ತಾರೆ, ಈ ವ್ಯಕ್ತಿಗೆ ನಮ್ಮ ಪ್ಲೇಯಿಂಗ್ ಲೆವೆಲ್ ಚಾನ್ಸ್ ಇಲ್ಲ. ಏನು ಹೇಳಬೇಕು ನಿಮಗೆ ಆಕಾಶದೀಪ್, ನಾನು ಹೇಳೋದು ಸಿರಾಜ್ ಅಣ್ಣ ಫಾರ್ಮಲ್ ಇಲ್ಲ ಅಷ್ಟೇ ವಿಷಯ, ಕುಣಸ್ರಯ್ಯ ಕುಣಿಸ್ಬಿಟ್ಟು ಆಕಾಶದೀಪ್ಗೆ ಯಾರ್ಯಾರು ಕೊಡಿ ಚಾನ್ಸ್ ಕೊಡಿ, ಇಲ್ಲ ನಮ್ಗೆ ಇವನ್ಗೆ ಕೊಡಿ, ಯಾರಿಗೆ ವೈಶಾಖ್ ವಿಜಯ್ಗೆ, ಮನೋಜ್ ಬಾಂಡಿಗೆ ಅಂತ ನಮ್ಮ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಡೊಮೆಸ್ಟಿಕ್ ಸಾಧಾಗಾಡಿದಾನೆ ಈ ಸೀಸನ್. ನಿಮ್ಗೆ ಆರಲ್ಲಿ ನೋಡ್ಬೋದು ರಿಯಾಂಗ್ ಪರಾಗು ಡೊಮೆಸ್ಟಿಕ್ ಸಾಧಾಗಿ ಮಾಡಿದ್ರು ಚಾನ್ಸ್ಗಳು ಸಿಗ್ತಿದೆ, ಆ್ಯಂಡ್ ಇಲ್ಲೂ ಪ್ರೂವ್ ಮಾಡ್ತಾ ಕೂತಿದ್ದಾರೆ. ಅವ್ರಿಗೆ ಅವಾಗಿಂದ ಬ್ಯಾಕಪ್ ಮಾಡಿದ್ರು, ಬಟ್ ಸ್ಟಿಲ್ ಡೊಮೆಸ್ಟಿಕ್ ಚೆನ್ನಾಗಿರೋದಕ್ಕೆ ಅವ್ರು ಕಾನ್ಫಿಡೆನ್ಸ್ ತಗೊಬಂದಿದ್ದಾರೆ ಇಲ್ಲಿ. ಸೊ ಅಂಥ ಪ್ಲೇಯರ್ಗಳು ಇರಬೇಕಾದ್ರೆ ನಮ್ಮಲ್ಲಿ ಯಾಕೆ ಬೆಂಚರ್ ಕೊಡ್ಸಿದ್ರೆ ನಂಗೆ ದೇವನೇ ಅರ್ಥ ಆಗ್ತಿಲ್ಲ. ವಿಲ್ ಜಾಕ್ಸ್, ವೈಶಾಖ್ ವಿಜಯ್, ಮಹಿಪಾಲ್ ಲುಮ್ರೋ ಇವರೆಲ್ಲ ಏನು ಪಾಪ ಮಾಡಿದ್ದಾರೆ ಗುರು. ಬೇರೆ ಟೀಮ್ಗಳು ಇಂಜೋರ್ ಸಾಧಾಗಾಡ್ತಾರೆ, ನಮ್ಮ ಟೀಮಲ್ಲಿ ಶಿವಮ್ ಟೀಮ್ ನೋಡಿರಲ್ಲಪ್ಪ ಚೆನ್ನೈಲಿ ಹೆಂಗೆ ಕಿಚ್ಚದ ವ್ಯಕ್ತಿ. ನಮ್ಮಲ್ಲಿ ಇದೇ ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು, ಟ್ಯಾಲೆಂಟ್ ಸ್ಕೌಟ್ ಅಂತೂ ಮಾಡೋಂಥದ್ರಲ್ಲಿ ಎಡವಾಟ್ ಮಾಡ್ಕೊಂಡಿದ್ದಾರೆ. ಯಾರೊಬ್ಬ ಚೆನ್ನೈ ಅನ್ನಿಸುತ್ತೆ, ಆ ಚೆನ್ನೈಲಿ ಇರುವಂಥ ವ್ಯಕ್ತಿನ ಮೊದಲು ಕಳ್ಸರಪ್ಪ, ಆ ವ್ಯಕ್ತಿಗೆ ಅದೇನು ದ್ವೇಷ ಇದೆಯೇನೋ ಗೊತ್ತಿಲ್ಲ. ಆ ವ್ಯಕ್ತಿ ಮಾಡೋ ಕೆಲಸಗಳಿಗೆ ಈ ಸ್ಕೌಟಿಂಗ್ ಅಂತ ನೋಡಿ ನೀವು ಅಬ್ಸರ್ವ್ ಮಾಡಿ, ನಮ್ಮ ಟೀಮಲ್ಲಿ ಯಂಗ್ಸ್ಟರ್ಸ್ ಯಾರು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಮಾಡ್ತಿರೋದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರೆ. ಆ್ಯಂಡ್ ಇವರೆಲ್ಲ ಹೆಂಗೆ ಕರ್ಕೊಬರ್ತಾರೆ ಗೊತ್ತಾ, ಬೇರೆ ಟೀಮಲ್ಲಿ ಯಾರು ಚೆನ್ನಾಗಿ ಆಡಿದ್ರ, ಯಾವುದೋ ಒಂದು ಲೀಗಲ್ ಅಥವಾ ಯಾವುದೋ ಬೇರೆ ಇದರಲ್ಲಿ 5-6 ಹೊಡೆದ್ರ, ಅಥವಾ ಒಂದು ಕಂಟಿನ್ಯೂಸ್ 4 ಹೊಡಿದಾರ, ಅಥವಾ ಯಾರೋ ಒಂದು ಒಳ್ಳೆ ಇನಿಂಗ್ಸ್ ಆಡಿದಾರ, ಅಥವಾ ಬೇರೆ ಟೀಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರ, ಅವ್ರನ್ನ ಕರ್ಕೊಂಬಂದ್ಬಿಡೋದು. ಗ್ರೀನ್ ಅದೇ ಕೆಲಸ, ಮ್ಯಾಕ್ಸ್ವೆಲ್ ಆಗ್ಬೋದು, ಇವರೆಲ್ಲರೂ ಎಲ್ಲ ರೆಪ್ಯುಟೇಷನ್ ಇಟ್ಟೋರೇಬೇಕು ಅವ್ರಿಗೆ. ಕೆ ಕೆ ಟೀಮಲ್ಲಿ ಯಂಗ್ಸ್ಟರ್ ಹೆಂಗ್ ಆಡ್ದವರು, ಆಮೇಲೆ ಎಲ್ ಎನ್ ಸಿಲಿ ಆ ವ್ಯಕ್ತಿ ಮಯಂಕ ಅನ್ಸುತ್ತೆ, ಆ ವ್ಯಕ್ತಿ ಹೆಂಗ್ ಬೌಲಿಂಗ್ ಮಾಡ್ತಾರೆ. ಯಂಗ್ಸ್ಟರ್ ಮೇಲೆ ನಂಬಿಕೆನೆ ಇಡಲ್ವಾಗ್ರು ನಮ್ಮ ಟೀಮಲ್ಲಿ, ಥೂ ಈ ಟೀಮ್ಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಿದ್ರು ಅಂತ ಅನ್ಸ್ಬಿಡುತ್ತೆ. ಆ್ಯಂಡ್ ಒನ್ ಮ್ಯಾನ್ ಆರ್ಮಿಯಾಗಿ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಕಿಂಗ್ ಕೊಹ್ಲಿ ಒಬ್ಬನೇ ಗುರು. ಅವ್ರ ಬಗ್ಗೆನೂ ನೆಗೆಟಿವ್ ಕಮೆಂಟ್, ಸ್ಲೋ ಆಗಿ ಆಡ್ತಾರೆ ಅಂತ 156 ಸ್ಟ್ರೈಕ್ ರೇಟ್ ಇದೆ ಗುರು. ನೀವು ಅಲ್ಲಿ ತೆಗೆದು ನೋಡ್ರಿ, ಇನ್ನು ಯಾವ್ದನ್ನ ಮಗೊಂದು 156 ಸ್ಟ್ರೈಕ್ ರೇಟ್ ಇಲ್ಲ ಅಲ್ಲಿ. ಜೊತೆಗೆ ಮೇನ್ ಆಗಿ ವ್ಯಕ್ತಿ ಓಪನಿಂಗ್ ಬಂದು ಲಾಸ್ಟ್ವರೆಗೆ ಆಡೋಂಥದ್ದು ಈಸಿ ಇಲ್ಲ. ಆ ವ್ಯಕ್ತಿ ವಿಕೆಟ್ ತಡ್ಕೊಂಡು ಎಲ್ಲಾನು ಅಕಸ್ಮಾತ್ ಕಿಂಗ್ ಕೊಹ್ಲಿ ವಿಕೆಟ್ ಬೀಳ್ತು ಅಂದ್ರೆ ಬರ್ಜಿ ಇಟ್ಕೊಳ್ಳಿ ನಮ್ಮ ಟೀಮ್ 100 ದಾಟಿಕ್ಲ ಅನ್ಸುತ್ತೆ. ಅಷ್ಟು ಖರಾಬ್ ಆಗಿ ಪ್ಲಾನಿಂಗ್ ಮಾಡ್ತಾ ಇದಾರೆ. ಅದೇನು ಹೊಸ ಕೋಚ್ ಅದು ಇದು ಹೊಸದಿ ಆಳು ಮೂಳು ಎಲ್ಲ ಬಂತು, ಏನು ಬಂದರೂ ಇದಂತೂ ಚೇಂಜ್ ಆಗ್ತಿಲ್ಲ. ಒಂದು ಟೈಮಲ್ಲಿ ನಾವೆಲ್ಲ ಅನ್ಕೊಂಡಿದ್ದಂತೂ ಹೇ ಸಾಕತ್ ಬ್ಯಾಟಿಂಗ್ ಇದೆ ಗುರು, ಏನು ಗುರು ಬ್ಯಾಟಿಂಗು, ಕಿಂಗ್ ಕೊಹ್ಲಿ ಫಾಫು ಮ್ಯಾಕ್ಸ್ವೆಲ್ಲು ರಜತ್ ಪಟ್ಟಿದಾರು, ಅದಾದಮೇಲೆ ಗ್ರೀನು ಡಿ ಕೆ ಏನು ಗುರು ಅಂತ ಅಂತಿದ್ವಿ, ಅನುಜ್ ರಾವತ್ ಇಷ್ಟು ಜನ ಎಲ್ಲ ಇಟ್ಕೊಂಡಿದ್ದೆ ಟೀಮು ಅಂತ ಅಂತಿದ್ವಿ. ಇವಾಗ ನೋಡಿದ್ರೆ ಅಪ್ಪ ಏನು ಟೀಮ್ ಗುರು ಇದು, ಬ್ಯಾಟಿಂಗು ಇಲ್ಲ ಬೌಲಿಂಗು ಇಲ್ಲ, ನಿನ್ನೆ ಮ್ಯಾಚ್ ನೋಡಿದ್ರೆ ಫೀಲ್ಡಿಂಗು ಇಲ್ಲ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅರ್ಥ ಆಗ್ತದೆ ಗೊತ್ತಾ, ನಮ್ಮಲ್ಲಿರುವಂಥ ಪ್ಲೇಯರ್ ಹೆಂಗಿದ್ದಾರೆ ಅಂದರೆ ಬೇರೆ ಟೀಮಲ್ಲಿ ಫಾರ್ಮಲ್ ಇಲ್ಲ ಅಂದರೆ ಪ್ಲೇಯರ್ಗಳನ್ನ ಇವರೇ ಹೋಗ್ಬಿಟ್ಟು ಈಸಿಯಾಗಿ ಫಾರ್ಮಿಗೆ ಕರ್ಕೊಬರ್ತಾರೆ. ನೆನ್ನೆ ಬಟ್ಲರು ಕ್ಯಾಚ್ ಡ್ರಾಪ್ ಆಯಿತು, ಆಮೇಲೆ ಮಿಸ್ ಫೀಲ್ಡ್ ಮಾಡಿದ್ರು, ರನ್ ಔಟ್ ಮಿಸ್ ಮಾಡಿದ್ರು, ಕ್ಯಾಚ್ನ ಡ್ರಾಪ್ ಮಾಡ್ತಾರೆ, ಏನೂ ಸರಿ ಮಾಡ್ತಿಲ್ಲ ಗುರು. ಹಿಂಗೆ ಹೋದರೆ ನಮ್ಮ ಪ್ರಾಣ ಉದ್ಧಾರ ಆಗಲ್ಲ. ಆ್ಯಂಡ್ ಚಾಲ್ನ ಬಿಟ್ಟು ಎಂಥ ದೊಡ್ಡ ತಪ್ಪು ಮಾಡ್ರು ಅಂತ ಅರ್ಥ ಆಗ್ತಿದೇನೋ ಗೊತ್ತಿಲ್ಲ. ನೆಕ್ಸ್ಟ್ ಆ್ಯಕ್ಷನಲ್ಲಿ ಎಲ್ಲ ಪ್ಲೇಯರ್ನ ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ಒಬ್ಬರನ್ನ ಇಟ್ಕೊಂಡು ಒಂದು ಹೊಸ ಟೀಮ್ನ ಇನ್ಸ್ಟಾರ್ಗಳನ್ನ ಬಿಲ್ಡ್ ಮಾಡಿ ಒಂದು ಹೊಸ ಟೀಮ್ನ ಒಂದು ಒಳ್ಳೆ ಸ್ಕೌಟಿಂಗ್ನ ಮಾಡಿ ಮಾಡಬೇಕಾಗುತ್ತೆ. ಫಸ್ಟ್ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಅವರಲ್ಲ ಅವರೆಲ್ಲರನ್ನೂ ಕಿತ್ತಾಕ್ಬೇಕು, ಇಲ್ಲ ಅಂದರೆ ನಮ್ಮ ಟೀಮ್ ದೇವ್ರನೇ ಉದ್ಧಾರ ಆಗಲ್ಲ. ಅಷ್ಟೇ, ಏನಿಲ್ಲ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡು ಹಿಂಗೆ ಫ್ರಸ್ಟ್ರೇಟ್ ಆಗಿ ಕುತ್ಕೊಂಡು ಮಾತಾಡ್ಬೇಕಷ್ಟೇ. ನಮ್ದು ಎಲ್ಲ ಕೆಲಸ ಇರೋದು ಇನ್ನು ಮುಂದೆ, ಬೇರೆ ಟೀಮ್ ನೋಡೋಕೆ ಖುಷಿ ಆಗುತ್ತೆ ಗುರು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಅವ್ರ ರೋಲ್ನ ಪ್ಲೇ ಮಾಡೋದಕ್ಕೆ ಕೊಡ್ತಾರೆ, ಇದೇ ನಿಮ್ ಇದು ರೋಲು, ಇದನ್ನ ನಿಮ್ಗೆ ಇಷ್ಟು ಮಾಡ್ಬೇಕು ಹಿಂಗೆ ಅಂತ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಏನು ಕೂಡ ದೊಡ್ಡ ರೋಗ ಬಂದಿರೋದು, ಅಥವಾ ಅವ್ರು ಕೊಡ್ತಿದ್ರೆ ಇವ್ರು ಮಾಡ್ತಿಲ್ವ ಏನು ಒಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಅವ್ರಿಗೆ ಹೊಸ ಅಧ್ಯಾಯ ಅಲ್ಲ, ಅಂತ್ಯದ ಕಡೆ ಹೋಗ್ತಾ ಇದೆ ಅಷ್ಟೇ. ಎವಿ ಇರಿಟೇಷನ್ ಅಷ್ಟೇ ಬೇಜಾರಾಗ್ತದೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿಕ್ಕ ಚಿಕ್ಕ ಡಿಸಿಷನ್ ತುಂಬ ಮ್ಯಾಟರ್ ಆಗ್ತಿರೋದು. ನೆನ್ನೆ ಡಿ ಕೆ ಲಾಸ್ಟಲ್ಲಿ ಬಂದಾಗ ಗುಂಬಿರ್ ಹೆಂಗಿರ್ತಿತ್ತು, ಅಥವಾ ಸೌರವ್ ಬದಲು ಅವ್ರನ್ನ ಯಾರು ಮಹಿಪಾಲ್ ಲುಮ್ರಾ ಆಡ್ಸಿದ್ರೆ ಹೆಂಗಿರ್ತಿತ್ತು, ಆ ಸ್ಪಿನ್ನರ್ ಬದಲು ನಮ್ಮ ವೈಶ
ಕಂಪ್ಲೀಟ್ ಸಿನಿರೋಗಳ ಚೇಂಜ್ ಆಗ್ತಾಯಿತ್ತು, ಆ ಕೆಲಸಗಳನ್ನ ಮಾಡ್ತಾ ಇಲ್ಲ, ಪ್ಲೇಯರ್ಗಳು ಫಾರ್ಮಲ್ಲಿಲ್ಲ. ಆಮೇಲೆ ಪಾಪ ಪ್ಲೇಯರ್ಗಳನ್ನೂ ತುಂಬ ದ್ವೇಷಿಸೋಕ್ಕಾಗಲ್ಲ, ಗ್ರೀನ ಅಬ್ಸರ್ವ್ ಮಾಡಿ ಮ್ಯಾಕ್ಸ್ವೆಲ್ನ ಅಬ್ಸರ್ವ್ ಮಾಡಿ ಒಂದು ಟೈಮಲ್ಲಿ, ಆಮೇಲೆ ಯಾರು ಮ್ಯಾಕ್ಸ್ವೆಲ್ ಬಿಟ್ಬಿಡೋಣ, ನಮ್ಮ ವೈಶಾಖ ಬಿಜಿ ಅವ್ರನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಆ್ಯಂಡ್ ನಮ್ಮ ಇವರು ಯಾರದು ಹೆಸರು ಮಾಡಿತ್ತು, ರಜತ್ ಪಾಟೀದಾರ್, ಅವ್ರಿಗೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಇಷ್ಟ ಬಂದಾಗೆ ಮೂರು ನಾಲ್ಕು ಐದು ಹೆಂಗೆಂಗೋ ಚೇಂಜ್ ಮಾಡ್ತಿದ್ದಾರೆ. ಹಿಂಗಾದರೆ ಎಡವಟ ಅಂತೂ ಪಕ್ಕ, ನಮ್ಮ ಟೀಮು ಈ ಸೀಸನ್ನು ಗೆಲ್ಲೋಂಥದ್ದು ಚಾನ್ಸೇ ಇಲ್ಲ. ಸೊ ಹಾಗಾಗಿ ಬೇಜಾರು ಮಾಡ್ಕೊಳ್ಳೋದು ಬೇಡ, ರೆಡಿ ಆಗಿಬಿಡಿ. ಫಸ್ಟ್ ಮ್ಯಾಚ್ ಇನ್ನಿಂಗ್ಸ್ ಇತ್ತ, ನಮ್ಮ ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ನೋಡಿ, ಅವ್ರು ಆಡೋದು ನೋಡ್ಕೊಂಡು ಖುಷಿ ಪಟ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಅದಾದಮೇಲೆ ರಿಸಲ್ಟ್ ಬಗ್ಗೆ ತಗೊಳ್ಬೇಡಿ. ಈ ಟೀಮ್ ಇಟ್ಕೊಂಡು ನಮ್ಮ ಅಪ್ಪಣೆ ಕಪ್ಗೆ ಅಂತೂ ಗೆಲ್ಲೋಕ್ಕಾಗಲ್ಲ. ಸೊ ಈ ಸಲ ಕಪ್ಪು ನಮ್ಮ ಅಪ್ಪಣೆ ನಮ್ದಲ್ಲ ಅಷ್ಟೇ, ಬಿಟ್ಬಿಡಿ. ಹೆಣ್ಮಕ್ಳು ಹೆಂಗೋ ಗೆಲ್ತಿದ್ದಾರೆ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ, ಅವ್ರನ್ನೇ ಬೆಳೆಸೋಣ ಅಷ್ಟೇ. ಹೆವಿ ರೊಟೇಷನ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಬಟ್ಲರ್, ಸಂಜು ಸ್ಯಾಮ್ಸನ್ ಆ್ಯಂಡ್ ಯಾರು ಚಹಲ್ ಆಗ್ಬೋದು, ಆ್ಯಂಡ್ ಅವರ ಬೌಲಿಂಗ್ನ ಯೂನಿಟ್ ಆಗ್ಬೋದು, ಸಾಕಾದ ಪರ್ಫಾರ್ಮ್ ಮಾಡ್ತಿದ್ರೆ, ಒಂದು ಒಳ್ಳೆ ಗೇಮ್ನ ಆಡ್ತಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಗುರು. ಒಂದು ಒಳ್ಳೆ ಗೇಮ್ ಆಡ್ತಿರೋದು ನೋಡಿದ್ರೆ ಅಂಥ ಟೀಮ್ಗೆ ಯಾರು ಸಪೋರ್ಟ್ ಮಾಡ್ಬೇಕಷ್ಟೇ. ನಾವು ಏನು ಮಾಡೋ, ಮನ್ಸು ಒಪ್ಪಲ್ಲ ನಮ್ಮ ಆರ್ ಸಿ ಬಿ ಬಿಟ್ಟು ಬೇರೆಯವ್ರು ಸಪೋರ್ಟ್ ಮಾಡೋದಕ್ಕೆ ಇರಲಿ, ಅನುಭವಿಸ್ಬೇಕಷ್ಟೇ, ಖುಷಿ ಪಡೋಣ ಅಷ್ಟೇ, ಬೇರೆಯವ್ರು ಚೆನ್ನಾಗಿ ಆಡೋದನ್ನ. ಆ್ಯಂಡ್ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್ ಬಾಯ್.